ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗರಡ್ಕ, ಆಯುರ್ವೇದ ತಜ್ಞ ವೈದ್ಯ, ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ನರಿಮೊಗರು ಪುತ್ತೂರು. ಬಂಧುಗಳೇ, ಇವತ್ತು ನಾವು ನಮ್ಮ ಮನೋಧರ್ಮ ಎಷ್ಟೊಂದು ಪ್ರಾಮುಖ್ಯವಾದದ್ದು ಎಂಬುದರ ಬಗ್ಗೆ ಅಂಕಿ ಅಂಶ ಆಧಾರಿತ ಸಂಶೋಧನೆಯ ಮೂಲಕ ಹೆಚ್ಚು ಬೆಳಕು ಚೆಲ್ಲಿಕ್ಕಿದ್ದೇವೆ. ಇವತ್ತು ನಾವು ಆಹಾರದ ಬಗ್ಗೆ ಮಾತಾಡ್ತೇವೆ, ವ್ಯಾಯಾಮದ ಬಗ್ಗೆ ಮಾತಾಡ್ತೇವೆ, ಆದರೆ ನಮ್ಮದೇ ಮನಸ್ಸಿನ ಬಗ್ಗೆ ನಾವು ನೋಡುವುದರ ಬದಲಿಗೆ ನಾವು ಇನ್ನೊಬ್ಬರ ಮನಸ್ಸಿನ ಬಗ್ಗೆ ಹೆಚ್ಚು ಆಸಕ್ತರಾಗಿರ್ತೇವೆ. ಅಂದರೆ ನಮ್ಮ ಮನೋಧರ್ಮವನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ನಿತ್ಯ ಸೃಷ್ಟಿ ಮಾಡಿಕೊಳ್ಳುವುದಿಲ್ಲ. ಒಂದು ಮಾಯೋ ಕ್ಲಿನಿಕ್ ಅಂತ ಹೇಳುವಲ್ಲಿ ನಡೆಸಲಾದ ಸಂಶೋಧನೆ 2002 ಸುಮಾರು ಒಂದು 447 ಜನರನ್ನು ಅಧ್ಯಯನ ಮಾಡಲಾಯಿತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 30 ಕಾಲ ನಡೆದ ನಿರಂತರ ಅಧ್ಯಯನ. ಅದರಲ್ಲಿ ಒಂದು ಅಂಶ ವಿಜ್ಞಾನಿಗಳಿಗೆ ಬಹಳ ಸ್ಪಷ್ಟವಾಯಿತು. ಯಾರು ಆಶಾಭಾವನೆಯಿಂದ ಬದುಕುತ್ತಾರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಆರೋಗ್ಯವಂತರಾಗಿರ್ತಾರೆ. ನಿರಾಶಾವಾದ ಭಾವನೆ ಹೊಂದಿರುವವರಿಗಿಂತ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ ಎಂಬುದನ್ನು ವಿಜ್ಞಾನಿಗಳು ಕಂಡುಕೊಂಡರು. ಇನ್ನೊಂದು ಅಧ್ಯಯನದಲ್ಲಿ 800 ಜನರನ್ನು ಗಮನಿಸಿದಾಗ 30 ಕಾಲ ಅವರಲ್ಲಿ ದೀರ್ಘಾಯುಷ್ಯ ಹೆಚ್ಚಾಗ್ತದೆ ಅಂತೇಳಿ ಕಂಡುಬಂತು. ಮತ್ತೊಂದು ಅಧ್ಯಯನ ಹೇಳ್ತದೆ, ಯೇಲ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ 660 ಜನರನ್ನು, ಅವರೆಲ್ಲ 50 ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಾಗಿದ್ದರು, ಅವರನ್ನು ಸುಮಾರು ಒಂದು 23 ಕಾಲ ಅಧ್ಯಯನ ಮಾಡಲಾಯಿತು. ಅದರಲ್ಲಿ ಮತ್ತೊಂದು ಅಂಶ ಗಮನಕ್ಕೆ ಬಂತು. ಯಾರು ತಮ್ಮ ವಯಸ್ಸಾಗುವಿಕೆಯ ಬಗ್ಗೆ ಧನಾತ್ಮಕ ಭಾವನೆಯನ್ನು ಹೊಂದಿರ್ತಾರೆ ಅವರು ಹೆಚ್ಚು ಕಾಲ ಬದುಕುತ್ತಾರೆ, ಸುಮಾರು 11 ಕಾಲ ಹೆಚ್ಚು ಬದುಕುತ್ತಾರೆ ಅಂತೇಳಿ ಕಂಡುಕೊಳ್ಳಲಾಯಿತು. ಅಂದರೆ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ, ವಯಸ್ಸಾದಾಗ ಆಯಿತು ನಂದು ಜೀವನ ಮುಗಿಯಿತು, ನಾನಿನ್ನು ಬೇಗ ಸಾಯುವುದೇ ಒಳ್ಳೆಯದು, ನನಗೆ ಅದಾಗಲಿಲ್ಲ ಇದಾಗಲಿಲ್ಲ, ಒಂದು ರೀತಿಯ ಡಿಸ್ಕಸ್ಟೆಡ್ ಜಿಗುಪ್ಸೆಯ ಭಾವನೆ, ಜೀವನದಲ್ಲಿ ತೃಪ್ತಿ ಇಲ್ಲ, ಒಂದು ಕೊರಗಿನಿಂದ ದಿನನಿತ್ಯ ನೊಂದು ತಮ್ಮ ವಯಸ್ಸಾಗುವಿಕೆಯ ಆ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಪಾಡು ಪಡುವಂತಹ ಮನಸ್ಸು ಮತ್ತು ಭಾವನೆಗಳು, ಅಂತಹವರು ಆಯುಷ್ಯ ಕಡಿಮೆ ಮಾಡಿಕೊಳ್ತಾರೆ ಅಂತ ಆಲೋಚನೆಗಳಿಂದ ಅಂತೇಳಿ ಈ ಅಧ್ಯಯನದಿಂದ ಸ್ಪಷ್ಟವಾಗ್ತದೆ. ಇನ್ನೊಂದು ಅಧ್ಯಯನ, ಅದು ಡ್ಯೂಕ್ ಯೂನಿವರ್ಸಿಟಿ ಅಂತ, ಅಲ್ಲಿ ಸುಮಾರು 887 ಜನರನ್ನು, ಅವರು ಎಲ್ಲ ಹೃದ್ರೋಗಿಗಳಾಗಿದ್ದು ಎನ್ನುವುದು ಗಮನಿಸತಕ್ಕ ವಿಚಾರ, ಅವರೆಲ್ಲ ಯಾವ ರೀತಿಯ ಭಾವನೆ ಹೊಂದಿದ್ದಾಗ ಉತ್ತಮ ಸ್ಥಿತಿಯಲ್ಲಿರ್ತಾರೆ ಅಂತ ಆಲೋಚನೆ ಮಾಡಿದರು. ಈ ಸಂಶೋಧಕರ ತಂಡಕ್ಕೆ ಒಂದು ವಿಷಯ ಗೊತ್ತಾಯಿತು, ಯಾರಲ್ಲಿ ಧನಾತ್ಮಕ ಭಾವನೆ ಇದೆ, ಯಾರು ತೃಪ್ತಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೆ, ಯಾರು ಖಿನ್ನತೆಯನ್ನು ಸ್ಥಿತಿಯನ್ನು ತಂದುಕೊಳ್ಳುವುದಿಲ್ಲ, ಯಾರು ಉತ್ಸಾಹದಲ್ಲಿರ್ತಾರೆ, ಯಾರು ಇನ್ನೊಬ್ಬರ ಬಗ್ಗೆ ಒಳಿತನ್ನು ಯೋಚನೆ ಮಾಡುತ್ತಾರೆ, ಉದಾರ ಮತ್ತು ವಿಶಾಲ ಮನೋಭಾವ ಹೊಂದಿರ್ತಾರೆ, ಅವರ ಆಯುಷ್ಯ ಸುಮಾರು 7 ಕಾಲ ಹೆಚ್ಚಾಗ್ತದೆ ಅಂತ ಈ ಅಧ್ಯಯನ ತೋರಿಸಿಕೊಟ್ಟಿತು. ಇನ್ನೊಂದು ಅಬ್ಸರ್ವೇಷನ್ ಹೇಳ್ತದೆ, ಜಾರ್ಜಿಯಾ ಮೆಡಿಕಲ್ ಕಾಲೇಜ್ ಅಂತ ಇದೆ, ಅದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಸುಮಾರು ಒಂದು 255 ಜನರನ್ನು ಸಾಧಾರಣ ಒಂದು 25 ದೀರ್ಘಾವಧಿಗೆ, 1 ಅಲ್ಲ 2 ಅಲ್ಲ, ಆಲೋಚನೆ ಮಾಡಿ 25 ಅವಧಿಯಲ್ಲಿ ಅವರ ಮನಸ್ಥಿತಿ ಮತ್ತು ಅವರ ದೈಹಿಕ ಆರೋಗ್ಯದ ಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಹೃದಯದ ಆರೋಗ್ಯವನ್ನು ಗಮನಿಸಿದರು. ಒಂದು ಅಂಶ ಪತ್ತೆಯಾಯಿತು, ಇಷ್ಟು ಜನರಲ್ಲಿ ಯಾರಲ್ಲಿ ಹಾಸ್ಟಿಲಿಟಿ ಇದೆ ಅಂದರೆ ಅಸಹಿಷ್ಣುತೆ, ತಮ್ಮ ಸಹಜೀವಿಗಳ ಬಗ್ಗೆ ಸಹನಶೀಲತೆ ಇಲ್ಲದಿರುವಂಥದ್ದು, ಈ ರೀತಿಯ ಒಂದು
ಅಸಹಿಷ್ಣುತೆ ಯಾರಲ್ಲಿ ಇರ್ತದೆ, ಅಂತಹ ವ್ಯಕ್ತಿಗಳಲ್ಲಿ ಹೃದಯದ ಕೊರೋನರಿ ರಕ್ತನಾಳಗಳ ರೋಗ ಹೆಚ್ಚಾಗ್ತದೆ ಅಂತ ಹೇಳಿ ಕಂಡು ಬಂತು. ಇದು ಎಲ್ಲ ಅಧ್ಯಯನಗಳಿಂದ ಕೂಡ ಒಂದು ಪ್ರಮುಖ ಅಂಶ ಪತ್ತೆಯಾಯಿತು. ಅದು ಯಾವುದು ಅಂತ ಕೇಳಿದರೆ, ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಧೂಮಪಾನದ ಬಗ್ಗೆ ಮಾತನಾಡ್ತೇವೆ, ವ್ಯಾಯಾಮ, ಆಹಾರ, ದೇಹದ ತೂಕ, ಇದು ಎಲ್ಲದರ ಬಗ್ಗೂ ನಾವು ಮಾತಾಡ್ತೇವೆ ಮತ್ತು ಆರೋಗ್ಯದಲ್ಲಿ ಅವುಗಳ ಪಾತ್ರವನ್ನು ಬಹಳಷ್ಟು ನಾವು ವಿಶ್ಲೇಷಣೆ ಮಾಡ್ತೇವೆ. ಅದರ ಜೊತೆಗೆ ನಾವು ಇದನ್ನು ಸರಿ ಮಾಡಿಕೊಂಡ್ರೆ ನಮಗೆ ನಿಮಿಷದಲ್ಲಿ ಆರೋಗ್ಯ ಅಂತ ಹೇಳಿ ಕೂಡ ನಾವು ವಿಶೇಷವಾಗಿ ಕಾಣ್ತಾ ಇರ್ತೇವೆ ಜಾಲತಾಣಗಳಲ್ಲಿ. ಆದರೆ ಬಹಳ ಸಂಕೀರ್ಣವಾದ ಸಂಗತಿ ಆರೋಗ್ಯ ಎನ್ನುವಂಥದ್ದು. ಅಂದರೆ ನಿಮಿಷದಲ್ಲಿ ಆರೋಗ್ಯ ಅಂತ ಇಲ್ಲ, ಜೀವನದಲ್ಲಿ ಆರೋಗ್ಯ ಅಂದರೆ ಇಡೀ ಜೀವನ ನಮ್ಮ ಆಹಾರ ಮಾತ್ರ ಅಲ್ಲ, ನಮ್ಮ ಮನೋಧರ್ಮ, ಆಟಿಟ್ಯೂಡ್ ಅಂತ ನಾವು ಹೇಳ್ತೇವೆ. ಆ ಮನಸ್ಸು ಜೀವನ ಪೂರ್ತಿ ಚೆನ್ನಾಗಿದ್ದರೆ ಮಾತ್ರ, ಒಂದು ನಿಮಿಷ ಅಲ್ಲ, ಇಡೀ ಜೀವನ ಸಮಗ್ರವಾಗಿ ಚೆನ್ನಾಗಿದ್ದರೆ ಮಾತ್ರ ಆರೋಗ್ಯ ಸ್ಥಿತಿ ಸಾಧ್ಯ. ಅಷ್ಟೇ ಅಲ್ಲ, ಈ ಮನೋಧರ್ಮ ಎನ್ನುವಂಥದ್ದು ಆರೋಗ್ಯದ ಮೇಲೆ ಕೊಲೆಸ್ಟ್ರಾಲ್, ಧೂಮಪಾನ, ದೇಹದ ತೂಕ, ರಕ್ತದೊತ್ತಡ, ಇದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪ್ರಭಾವ ಬೀರ್ತದೆ ಅಂತೇಳಿ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಕಂಡುಕೊಂಡರು. ನಾವಿವತ್ತು ಆಹಾರದ ಅಲ್ಲಿ ವಿಷ ಇದೆ ಅಂದರೆ ಕೆಲವರು ವಾದ ಮಾಡ್ತಾರೆ, ನಾವು ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಅಂತ ಹೇಳಿದರೆ ಅದರಲ್ಲಿ ವಿಷ ಇದೆ ಅಂತ ಕೆಲವರು ನಮ್ಮಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅಂದರೆ ಸಿಂಪಡಿಸಿದ ಕೀಟನಾಶಕ ಇದೆ ಅಂತ. ಆದರೆ ಒಂದು ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಿ ಬಂಧುಗಳೇ, ಆಹಾರದಲ್ಲಿನ ವಿಷಕ್ಕಿಂತ ನಮ್ಮ ಮನಸ್ಸಿನೊಳಗೆ ಉತ್ಪತ್ತಿಯಾಗುವ ವಿಷ ಅಥವಾ ಈ ಋಣಾತ್ಮಕ ಭಾವನೆಗಳ ಟಾಕ್ಸಿನ್ ಇದೆಯಲ್ಲ, ಇದು ಎಲ್ಲದಕ್ಕಿಂತಲೂ ಆಹಾರದಲ್ಲಿರುವ ವಿಷಕ್ಕಿಂತಲೂ ಅತ್ಯಂತ ಭೀಕರವಾದದ್ದು ಮತ್ತು ನಮ್ಮ ಆಯುಷ್ಯವನ್ನು ಕೆಡಹುವಂಥದ್ದು ಮತ್ತು ಆರೋಗ್ಯವನ್ನು ಹಾನಿಗೊಳಿಸುವಂಥದ್ದು ಎನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾಕೆಂತ ಕೇಳಿದರೆ, ನಾವಿವತ್ತು ತೃಪ್ತಿಯನ್ನು ಕಳೆದುಕೊಳ್ತಾ ಇದ್ದೇವೆ. ಮನುಷ್ಯನಿಗೆ ಆಶಾಭಾವನೆ ಅಂತ ಹೇಳಿದರೆ ಬರೇ ಒಂದು ಉತ್ಸಾಹದಲ್ಲಿ ಇರುವಂಥದ್ದಲ್ಲ, ಎಲ್ಲವೂ ಒಳಗೊಳ್ತದೆ. ಮನುಷ್ಯನಿಗೆ ತೃಪ್ತಿ ಬೇಕು ಮತ್ತು ಇನ್ನೊಬ್ಬನ ಒಳಿತಿನಲ್ಲಿ ತಾನು ಖುಷಿ ಪಡುವಂಥ ಮನೋಧರ್ಮ ಬೇಕು. ನಮಗೆ ಏನಾಗ್ತದೆ ಅಂತೇಳಿ, ಇನ್ನೊಬ್ಬನಿಗೆ ಒಳ್ಳೆಯದಾದರೆ ನಮಗೆ ದುಃಖ ಆಗ್ತದೆ, ಇನ್ನೊಬ್ಬನ ಸುಖ ನಮ್ಮ ದುಃಖ, ಇನ್ನೊಬ್ಬನಿಗೆ ದುಃಖ ಆದರೆ ನಮಗೆ ಖುಷಿ ಆಗ್ತದೆ. ಇದಕ್ಕೆ ಈ ವಿಷಯ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ. ಇದು ಆಶಾಭಾವನೆಗೆ ಸಂಪೂರ್ಣ ವಿರೋಧವಾದ ಪೆಸಿಮಿಸಮ್ ಅಂತ, ಅಂದರೆ ನಿರಾಶಾವಾದದ ಅಥವಾ ನಿರಾಶಾಭಾವನೆಯ ಒಂದು ಋಣಾತ್ಮಕ ಬದುಕು. ಇದು ನಮ್ಮ ದೇಹಾರೋಗ್ಯಕ್ಕೂ ಒಳ್ಳೆಯದಲ್ಲ, ನಮ್ಮ ನೆಮ್ಮದಿಗೂ ಒಳ್ಳೆಯದಲ್ಲ. ಆದ ಕಾರಣ ಆಶಾಭಾವನೆ ಹೊಂದಿರುವವರು ಹೇಗಿರ್ತಾರೆ ಅಂತ ಹೇಳಿದರೆ, ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತಾರೆ, ಅದ್ಭುತವಾದ ಜೀವನವನ್ನು ಮಾಡ್ತಾ ಇರ್ತಾರೆ. ಕೆಲವರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಗೊತ್ತಾಗುವುದು. ಅಷ್ಟೇ ಅಲ್ಲ, ಅವರಲ್ಲಿ ಒಳಗಿನ ನೋವು ಕಡಿಮೆ ಇರ್ತದೆ. ಮನುಷ್ಯ ಅಂತ ಹೇಳಿದ ಮೇಲೆ ನೋವು ಇರುವುದಿಲ್ಲ ಅಂತಲ್ಲ, ಆದರೆ ಅವರ ನೋವಿನ ಮಟ್ಟ ತುಂಬ ಕನಿಷ್ಠ ಮಟ್ಟದಲ್ಲಿರ್ತದೆ ಮತ್ತು ಹೆಚ್ಚು ಶಕ್ತಿಶಾಲಿಗಳಾಗಿರ್ತಾರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಅಷ್ಟೇ ಅಲ್ಲ, ಸಾಮಾಜಿಕ ಸಂದರ್ಭಗಳಲ್ಲಿ ತುಂಬ ಉತ್ತಮ ಹೊಂದಾಣಿಕೆಯ ಜೀವನ ಅವರದ್ದಾಗಿರ್ತದೆ ಮತ್ತು ಅವರಲ್ಲಿ ಈ ಖಿನ್ನತೆಯ ಅಂಶ ಕಂಡುಬರುವುದಿಲ್ಲ. ಅವರು ಹೆಚ್ಚು ಸಮಯ ಒಂದೊಂದು ಸಲ ಸಣ್ಣ ಭಾವನಾತ್ಮಕ ವ್ಯತ್ಯಾಸಗಳನ್ನು, ಮನುಷ್ಯ ಸಹಜ ಒಂದು ಭಾವನೆಯ ಬದಲಾವಣೆಗಳನ್ನು ಅಥವಾ ಸಹಜವಾದ ಒತ್ತಡಗಳನ್ನು ಅವರಲ್ಲಿ ಕಾಣಬಹುದಾದರೂ ಅವರು ಜೀವನದ ಹೆಚ್ಚು ಸಮಯ ಆನಂದವಾಗಿರ್ತಾರೆ, ಉಲ್ಲಾಸವಾಗಿರ್ತಾರೆ. ಇಡೀ ಜೀವನ ಅವರದ್ದು ಆರೋಗ್ಯಕರ ಜೀವನ ಆಗಿರುತ್ತದೆ. ನಮಸ್ತೆ ಬಂಧುಗಳೇ, ಇನ್ನು ಮುಂದಿನ ವಿಡಿಯೋದೊಂದಿಗೆ ಮುಂದಕ್ಕೆ ಭೇಟಿಯಾಗೋಣ. ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ ಮತ್ತು ಪ್ರಸಾದಿನಿ ಆಯುರ್ನಿಕೇತನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ತೆ.